ಸರಿ ಶಾಸ್ತ್ರಿಗಳೇ ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ ಈಗ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಮಧುಸೂದನ್ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 8/12/1919 ಸಮಯ 5:30 ಬೆಳಗ್ಗೆ ಅವರ ಪ್ರಶ್ನೆ ಕೆಲಸ ಮತ್ತು ಹಣಕಾಸಿನ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಜೊತೆಗೆ ಡಿವೋರ್ಸ್ ಆಗಿದೆ ಮುಂದೆ ಸಂಸಾರ ಯೋಗ ಇದೆಯಾ ಅವಕಾಶ ಏನಾದರೂ ಇದೆಯಾ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಮಧುಸೂದನ್ ಅವರ ಪ್ರಶ್ನೆ ಹಣಕಾಸಿನ ಸಮಸ್ಯೆ ಇದೆ ಜೊತೆಗೆ ಸಂಸಾರ ಸಮಸ್ಯೆ ಇದೆ ಅವರಿಗೆ ಜಾತಕವನ್ನ ಪರಿಶೀಲಿಸೋಣ ಏನಾಗಿದೆ ನೋಡೋಣ ನೋಡಿ ತಮ್ಮದು ವೃಶ್ಚಿಕ ಲಗ್ನ ಲಗ್ನದಿಂದ ಸಪ್ತಮ ಸ್ಥಾನ ಮೊದಲಿಗೆ ನೋಡೋಣ ಸಪ್ತಮ ಸ್ಥಾನದ ಅಧಿಪತಿ ಶುಕ್ರ ದ್ವಿತೀಯದಲ್ಲಿ ಇದ್ದಾನೆ ಈ ಸಪ್ತಮ ಸ್ಥಾನದಲ್ಲಿ ಷಷ್ಠಾಧಿಪತಿ ಕುಜ ಲಗ್ನಾಧಿಪತಿಯೋ ಅವನೇ ಅವನು ಬಂದು ಸಪ್ತಮ ಸ್ಥಾನದಲ್ಲಿ ಇದ್ದಾನೆ ಕಲತ್ರಭೇ ಪಾಪಯುತೇಥ ದೃಷ್ಟಿ ಕಲತ್ರ ಸ್ಥಾನದಲ್ಲಿ ಪಾಪಗ್ರಹಗಳು ಇರೋದು ಅಥವಾ ದೃಷ್ಟಿ ಹಾಯಿಸೋದು ಇವೆಲ್ಲ ಸ್ವಲ್ಪ ಕಲತ್ರ ಹಾನಿಂ ಅಂತ ಹೇಳುತ್ತೆ ಕಲತ್ರ ಅಂದ್ರೆ ಆ ಭಾವಕ್ಕೆ ತೊಂದರೆ ಮಾಡುತ್ತೆ ದಾಂಪತ್ಯದಲ್ಲಿ ವಿರಸವಂಟು ಮಾಡುತ್ತೆ ಈ ಭಾಗವೇ ಆಗೋಗಿಬಿಟ್ಟಿದೆ ಪಾಪ ನಿಮ್ಮ ಜೀವನದಲ್ಲಿ ಈ ಗ್ರಹಗಳ ಶಾಂತಿಯನ್ನು ಮಾಡಿಸಿ ಹೊಂದಾಣಿಕೆ ಬಹಳ ಮುಖ್ಯ ಗ್ರಹ ಮೈತ್ರ ಅಂತೀವಲ್ಲ ಅದು ಬಹಳ ಬಹಳ ಮುಖ್ಯ ದ್ವಾದಶ ಕೂಟಗಳನ್ನು ಹೇಳ್ತಾರೆ ಅಲ್ಲಿ ಆ ದ್ವಾದಶ ಕೂಟಗಳಲ್ಲಿ ಕನಿಷ್ಠ ಪ್ರಮಾಣದ ಹೊಂದಾಣಿಕೆ ಆದರೂ ಬೇಕು ಅಂತ ಶಾಸ್ತ್ರವೇ ನಿರ್ದೇಶನ ಮಾಡುತ್ತೆ ಮನೋನು ಗುಣತಾಧಿಕ ಅಂತ ಹೇಳುವ ಹಾಗೆ ಮನಸ್ಸಿನ ಕೂಟ ಬಹಳ ಮುಖ್ಯ ಅದು ನೋಡಬೇಕು ಬೇರೆ ಜಾತಕವನ್ನ ಪರಿಶೀಲಿಸುವಾಗ ಹೀಗೆ ಆಗಬಾರದಲ್ವಾ ಹಾಗಾಗಿ ಅವರಿಗೂ ಸ್ವಲ್ಪ ಕುಜದೋಷ ಇರತಕ್ಕಂತದ್ದು ಮತ್ತು ಚಂದ್ರನ ಒಂದು ಏನು ಸಾಮರಸ್ಯ ಇರತಕ್ಕಂತದ್ದು ಇದನ್ನೆಲ್ಲ ನೋಡಬೇಕಾಗುತ್ತೆ ಜಾತಕವನ್ನು ಪರಿಶೀಲಿಸಿಕೊಳ್ಳಿ ಹತ್ತಿರದಲ್ಲಿ ಯಾರನ್ನು ಇದ್ದಾಗ ಹತ್ತಿರದಲ್ಲಿ ಕೇಳಿ ಚೆನ್ನಾಗಿ ನೋಡಿ ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕು ನಿಷ್ಠಾತರ ಹತ್ರ ಕೇಳಬೇಕು ಇಂಥ ವಿಚಾರಗಳನ್ನೆಲ್ಲ ಇರಲಿ ತಮಗೆ ಸಾಧ್ಯವಾಗುತ್ತೋ ಇಲ್ಲೋ ಗೊತ್ತಿಲ್ಲ ಈಗ ಪ್ರಸ್ತುತ ತಮಗೆ ನೋಡಿ ಹಣಕಾಸಿನ ವಿಚಾರವನ್ನು ಕೇಳಿದ್ದೀರಾ ಹಣಕಾಸಿನ ಸ್ಥಾನದಲ್ಲಿ ಶನಿ ಬುಧ ಶುಕ್ರ ಇದ್ದಾರೆ ವ್ಯಯಾಧಿಪತಿ ಶುಕ್ರ ಸೇರಿದ್ದಾನೆ ಲಾಭಾಧಿಪತಿಯೂ ಇದ್ದಾನೆ ಆದರೆ ತೊಡಕುಗಳು ಹೆಚ್ಚು ಇವುಗಳನ್ನು ಸೂಚಿಸ್ತಾ ಇದೆ ಪ್ರಸ್ತುತ ದಶಾಕಾಲ ನೋಡಿದ್ರೆ ಚಂದ್ರನ ದಶೆಯಲ್ಲಿ ತಮಗೆ ಗುರುವಿನ ಕಾಲ ನಡೀತಾ ಇದೆ ಗುರುವು ಅಲ್ಲಿ ಕೇತುಯುಕ್ತನಾಗಿದ್ದಾನೆ ಭಾಗ್ಯಸ್ಥಾನದಲ್ಲಿದ್ದಾನೆ ಇಲ್ಲ ಅಂತಲ್ಲ ಹಾಗಾದರೆ ಫಲ ಇಲ್ಲವ ಖಂಡಿತ ಫಲ ಇದೆ ಈಗ ನಿಮಗೆ ಪರಿವರ್ತನಾ ಕಾಲ ಇದೆ ಎಷ್ಟು ದಿವಸ ತೊಡಕಿತ್ತು ಈಗ ಗುರುವಿನ ಕಾಲದಲ್ಲಿ ಖಂಡಿತ ಆತ ಧನಾಧಿಪತಿ ಅವನ ಅವನ ಕಾಲ ಬಂದಾಗ ಧನವಾನ್ ಅಂತಲೇ ಶಾಸ್ತ್ರ ಹೇಳುತ್ತೆ ಹಣಕಾಸು ಸಮೃದ್ಧವಾಗುತ್ತೆ ಅಂತ ಈಗ ನೀವು ಯೋಚನೆ ಮಾಡಬೇಕಾದಿಲ್ಲ ಗುರು ಪ್ರಾರ್ಥನೆ ಗುರು ಸೇವೆ ಗುರುವಿನ ಸನ್ನಿಧಾನದಲ್ಲಿ ವಿಶಿಷ್ಟವಾದ ಪೂಜೆಯನ್ನು ಮಾಡಿಸ್ತಕ್ಕಂಥದ್ದು ಗುರುಚರಿತ್ರೆ ಪಾರಾಯಣ ಮಾಡೋದು ಇದೆಲ್ಲವೂ ನಿಮಗೆ ಸುಲಭ ಉಪಕಾರಿಯಾಗುತ್ತೆ ಹೀಗಾಗಿ ಶ್ರದ್ಧೆಯಿಂದ ತಪ್ಪದೆ ಗುರು ಸನ್ನಿಧಾನದಲ್ಲಿ ಗುರುಚರಿತ್ರೆ ಪಾರಾಯಣ ಮಾಡಿ 7 ದಿವಸ ಒಂದು ಹೊತ್ತು ಉಪವಾಸವಿದ್ದು ಗುರುಗಳ ಸೇವೆಯನ್ನು ಮಾಡಿ ಗುರುಚರಿತ್ರೆ ಪಾರಾಯಣ ಮಾಡುವುದರಿಂದ ಯಾರು ಗುರುಸ್ಥಾನ ಅಂತ ನಿಮಗನ್ಸುತ್ತೋ ಅವರಿಗೆ ಏನನ್ನಾದರೂ ನೀವು ಕಾಣಿಕೆ ಕೊಟ್ಟು ಅವರ ಸೇವೆ ಅವರ ಬಳಿ ಇರತಕ್ಕಂಥದ್ದು ಅವರಿಗೆ ಬೇಕಾಗಿರತಕ್ಕಂಥದ್ದನ್ನು ಅಥವಾ ಅವ್ರಿಗೆ ಬೇಕಾಗಿರೋದನ್ನು ತಂದುಕೊಡ್ತಕ್ಕಂಥದ್ದು ಈ ರೀತಿ ನೀವು ಮಾನಸಿಕವಾಗಿ ಮಾಡುವುದರಿಂದ ಈ ಒಂದು ತೊಡಕಿನಿಂದ ಹೊರಬರ್ತೀರ ಸಾಧ್ಯವಾದರೆ ಒಂದು ಸಲ ಶೃಂಗೇರಿಗೆ ಹೋಗಿ ಬನ್ನಿ ಅಲ್ಲಿ ಎಲ್ಲಿಯೂ ಆ ಗುರು ಅವರ ದರ್ಶನವೇ ಒಂದು ನಮಗೆ ಒಂದು ಮಾರ್ಗದರ್ಶನ ಸೂಚಿಸುತ್ತೆ ಸಾಧ್ಯವಾದರೆ ಹೋಗಿ ಬನ್ನಿ ಒಳ್ಳೆಯದಾಗಲಿ ತಮಗೆ ಸರಿ ಶಾಸ್ತ್ರಿಗಳೇ ಇನ್ನು ಸುಷ್ಮಾ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳುಹಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ 31/10/1998 ಸಮಯ 12:27 ಮಧ್ಯಾಹ್ನ ಅವರ ಪ್ರಶ್ನೆ ಮದುವೆ ಆಗಿದೆ ಸಂಸಾರ ಹೇಗಿರುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಹಾಗೆ ಸಂತಾನದ ಬಗ್ಗೆ ಹೇಳಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು ಸುಷ್ಮಾ ಅವರ ಪ್ರಶ್ನೆ ಸಾಂಸಾರಿಕ ಜೀವನ ಹೇಗಿರುತ್ತದೆ ನೋಡಿ ಇಬ್ಬರ ಜಾತಕಗಳನ್ನು ಕಳಿಸ್ಕೊಟ್ರೆ ಸುಲಭ ಆಗುತ್ತೆ ನಿಮ್ಮ ರಾಶಿ ಅವರ ರಾಶಿ ಅದರ ಸಾಮ್ಯತೆ ಸ್ನೇಹ ಎಷ್ಟರ ಮಟ್ಟಿಗೆ ಸಾಮರಸ್ಯ ಇವೆಲ್ಲವನ್ನು ವೀಕ್ಷಿಸಲಿಕ್ಕೆ ಅವಕ್ಕೆ ಏನು ಸಹಕಾರವಾಗುತ್ತೆ ಈ ತಾವೀಗ ನಿಮ್ಮ ಒಂದೇ ಜಾತಕವನ್ನು ಕಳಿಸಿದ್ದೀರಾ ನಿಮ್ಮ ಅರ್ಧ ಭಾಗ ಕಳಿಸಿಲ್ಲ ತಾವು ಅರ್ಧ ಭಾಗ ಅಷ್ಟೇ ಕಳಿಸಿದ್ದೀರ ಹೀಗಾಗಿ ಆ ವಸ್ತುತಃ ಎರಡು ಜೀವಗಳು ಸೇರಿದಾಗ ತಾನೇ ಗಂಡ ಹೆಂಡತಿ ಅಂತ ಕರೀತಕ್ಕಂಥದ್ದು ನಾವು ಹೀಗಾಗಿ ಒಂದು ಈಗ ಅರ್ಧ ಫಲವನ್ನಷ್ಟೇ ನಾನು ಹೇಳಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ಇದು ಬೇರೆಯವರಿಗೂ ಅರ್ಥ ಆಗಬೇಕು ನೀವು ಪ್ರಶ್ನೆಗಳನ್ನು ಕಳಿಸ್ತಾ ಇದ್ದೀರಾ ನೀವು ಕಳಿಸುವಾಗ ಮಾಡುವ ತಪ್ಪೇನು ಅಂದರೆ ಇಲ್ಲ ಒಂದು ಡೇಟ್ ಆಫ್ ಬರ್ತ್ ಅಷ್ಟೇ ಕಳಿಸಿರ್ತೀರಾ ಟೈಮ್ ಕಳಿಸಿರೋದಿಲ್ಲ ಇಲ್ಲ ಡೇಟ್ ಆಫ್ ಬರ್ತು ಟೈಮು ಕಳಿಸಿರ್ತೀರಾ ಪ್ರಶ್ನೆ ಏನು ಅಂತಲೇ ಹೇಳಿರೋದಿಲ್ಲ ಹೀಗಾಗಿ
ಸ್ಪಷ್ಟವಾಗಿ ನೀವು ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ನಿಮ್ಮ ಗುರಿ ಏನು ನಿಮಗೆ ಗೊತ್ತಿಲ್ಲದೆ ಇದ್ದರೆ, ನೀವು ಮೊದಲಿಗೆ ನಿಮ್ಮ ಹೆಸರು ಇದೂ ತಪ್ಪು ಮಾಡ್ತೀರಾ, ಡೇಟ್ ಆಫ್ ಬರ್ತು ಟೈಮು ಎಲ್ಲ ಹಾಕ್ಬಿಟ್ಟಿರ್ತೀರಾ, ಆದರೆ ಹೆಸರೇ ಇರೋದಿಲ್ಲ, ಊರು ಇರೋದಿಲ್ಲ. ನಿಮ್ಮ ಹೆಸರು, ದಿನಾಂಕ, ಹುಟ್ಟಿದ ದಿನಾಂಕ, ಹುಟ್ಟಿದ ಸಮಯ ಮತ್ತು ಪ್ರಶ್ನೆ, ಸ್ಥಳ ಇಷ್ಟು ಅವಶ್ಯಕವಾಗಿ ಬೇಕಾಗಿದೆ. ನಿಮ್ಮ ಹೆಸರು ಹೇಳಬಾರ್ದ ಬೇಡ ಬಿಡಿ, ಉಳಿದ ವಿವರವಾದರೂ ಸ್ಪಷ್ಟವಾಗಿ ಕಳಿಸಿದ್ರೆ, ಮತ್ತು ಇಂಥ ದಾಂಪತ್ಯ ಸಂತಾನ ಇಂಥ ವಿಚಾರಗಳಲ್ಲಿ ಇಬ್ಬರ ಜಾತಕವನ್ನು ಪರಿಶೀಲಿಸಬೇಕು, ಒಬ್ಬರದ್ದು ಸಾಲದು. ಹೀಗಾಗಿ ನೀವು ಪ್ರಶ್ನೆ ಕಳಿಸೋರು, ಇದನ್ನು ಸ್ವಲ್ಪ ನೀವೆಲ್ಲ ಬುದ್ಧಿವಂತರಿದ್ದೀರಾ, ನಾನು ಇವನ್ನೆಲ್ಲ ವಿಚಾರ ಹೇಳುವಂಥದ್ದಲ್ಲ, ನೀವೇ ಅರ್ಥ ಮಾಡಿಕೊಂಡು, ಯಾಕಂದರೆ ನಿಮ್ಮ ಜೀವನದ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಾ, ನನ್ನ ಬಗ್ಗೆ ನೀವೇನು ಕೇಳ್ತಾ ಇಲ್ಲ. ಹೀಗಾಗಿ ನೀವು ಆಲೋಚಿಸಬೇಕಿದು. ಇರಲಿ, ಈಗ ನಿಮ್ಮ ಸಂಸಾರ ಜೀವನ ಹೇಗಿರ್ತದೆ ಅಂತ ಕೇಳಿದ್ದೀರಾ. ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಚಂದ್ರ ನಿಮ್ಮ ಜಾತಕದಲ್ಲಿ ಗುರು ಜೊತೆಗಿದ್ದಾನೆ, ಕೇತು ಯುಕ್ತನಾಗಿದ್ದಾನೆ, ಕೊಂಚ ಬಾಧೆಯನ್ನು ಸೂಚಿಸುತ್ತೆ ಇದು. ಕೇತು ಯುಕ್ತರಾಗಿದ್ದರೆ ಗಣಪತಿ ಆರಾಧನೆ ಮಾಡಿ. ಗಣಪತಿ ಸನ್ನಿಧಾನದಲ್ಲಿ ಪ್ರತಿ ಮಂಗಳವಾರ ಮಂಗಳವಾರ ಆತನಿಗೆ ಮೋದಕ ಬಹಳ ಇಷ್ಟ, ಹೀಗಾಗಿ ಮೋದಕ ನೈವೇದ್ಯ ಮಾಡಿ ನೀವಿಬ್ಬರೂ ಅದನ್ನು ಪ್ರಸಾದ ರೂಪದಲ್ಲಿ ತಗೊಳ್ಳಿ. ತಂತ್ರಶಾಸ್ತ್ರ ನಿರೂಪಣೆ ಅದು, ಹೀಗಾಗಿ ಅದನ್ನು ಮಾಡಿ. ಅದು ನಿಮಗೆ ನಿಮ್ಮ ಯಾವುದೇ ಕ್ಲೇಶಗಳಿದ್ದರೆ ಅದು ನಿವಾರಣೆ ಮಾಡುತ್ತೆ. ಸಂತಾನದ ಬಗ್ಗೆ ನಾನು ಉತ್ತರ ಕೊಡಬೇಕು ಅಂದರೆ, ನೀವು ನಿಮ್ಮ ಯಜಮಾನರ ಜಾತಕ ಅಥವಾ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಇವುಗಳನ್ನು ಕಳಿಸ್ಕೊಡ್ಬೇಕು. ಆಗ ಮತ್ತೊಂದು ಸಲ ನಿಮ್ಮ ಪ್ರಶ್ನೆಯನ್ನು ತಗೊಳ್ತೀನಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಹಾಲೇಶ ಅವರು ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 22/9/1989, ಸಮಯ 8:30 ಬೆಳಗ್ಗೆ. ಅವರ ಪ್ರಶ್ನೆ, ಸರ್ಕಾರಿ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಹಾಲೇಶ್ ಅವರ ಪ್ರಶ್ನೆ ಸರ್ಕಾರಿ ನೌಕರಿ ಸಿಗುತ್ತಾ ಹಾಗೂ ವಿವಾಹಕ್ಕೆ ಸಂಬಂಧಿಸಿರತಕ್ಕಂಥ ಪ್ರಶ್ನೆಯಾಗಿದೆ. ನೋಡೋಣ, ಮೊದಲಿಗೆ ವೃತ್ತಿ ಸಂಬಂಧಿ ಪ್ರಶ್ನೆಯನ್ನು ಅಂದರೆ ಅದಕ್ಕೆ ಉತ್ತರವನ್ನು ಹುಡುಕೋಣ. ನೋಡಿ, ತಮ್ಮದು ತುಲಾಲಗ್ನವಾಗಿದೆ, ಲಗ್ನದಿಂದ ಕರ್ಮಾಧಿಪತಿ ಚಂದ್ರ ಆತ ಗುರುಯುಕ್ತನಾಗಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಈಗ ಪ್ರಸ್ತುತ ದಶಾಕಾಲವನ್ನು ನೋಡ್ಬಿಡೋಣ. ಗುರುದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥ ರಾಹುವಿನ ಭುಕ್ತಿ ನಡೀತಾ ಇದೆ. ನೋಡಿ, ಈಗ ದಶಾ ಈ ಭುಕ್ತಿ ಅಷ್ಟು ಬಲವಾಗಿಲ್ಲ. ಗುರು ಮತ್ತು ರಾಹು ಇರತಕ್ಕಂಥದ್ದು ಅದು ಪರಸ್ಪರ ವಿರೋಧಿಗಳ ಏನು ದಶಾಭುಕ್ತಿ ಕಾಲ. ಅಲ್ಲಿ ವಸ್ತುತಃ ದಶೇ ಶತ್ರೋರರಿಗೇಹ ಭಾಜೆ ಲಗ್ನೇಶ ಶತ್ರೋರಪಿವಾತ ಭಕ್ತೋ ಶತ್ರೋರ್ಭಯಂ ಸ್ಥಾನ ಭಯಂ ಅಂತ ಹೇಳುತ್ತೆ. ತೊಡಕು ಅಂತೂ ಉಂಟು ಮಾಡುತ್ತೆ. ಹೀಗಾಗಿ ಆ ಬಲ ಅಷ್ಟು ಕಾಣ್ತಾ ಇಲ್ಲ, ಮತ್ತು ರವಿ ವಯಕ್ಕೆ ಬಂದುಬಿಟ್ಟಿದ್ದಾನೆ. ಹೀಗಾಗಿ ನಿಮ್ಮ ಜಾತಕದಲ್ಲಿ ಬಲ ಇಲ್ಲ ಅಂತಲ್ಲ, ಹಾಗಂತ ನಿಮಗೆ ನೋಡಿ ಗುರುಚಂದ್ರ ಯುತಿ ಭಾಗ್ಯದಲ್ಲಿರೋ ತುಂಬ ಒಳ್ಳೆಯದು. ಈ ದೇವಸ್ಥಾನ ಹಾಗೂ ದೇವಸ್ಥಾನಗಳಿಗೆ ಪರಿಕರಗಳನ್ನು ಏನು ಕೊಡ್ತಕ್ಕಂಥದ್ದು, ಈ ರೀತಿಯ ಒಂದು ಒಂದು ಏನು ಕೆಲಸ ಮಾಡೋದ್ರಲ್ಲಿ ನಿಮಗೆ ಅವಕಾಶ ಅನುಕೂಲ ಇದೆ. ಮತ್ತು ಶುಕ್ರ ಚೆನ್ನಾಗಿದ್ದಾನೆ. ಇದು ಶುಕ್ರ, ಅದು ಮಾನವೀಯ ಯೋಗ. ಲಗ್ನದಲ್ಲಿ ಶುಕ್ರ ಸ್ವಕ್ಷೇತ್ರದಲ್ಲಿ ಇರೋದು, ಅಲ್ಲಿ ವಸ್ತುತಃ ಈ ಶುಕ್ರನ ಬಲ ಮಾನವೀಯ ಯೋಗದ ಫಲ ಏನಪ್ಪ ಅಂದರೆ ಸುಖಭುಕ್ತ ಸುವಾಹನ ಯಶಃ ವಿದ್ವಾನ್ ಪ್ರಸನ್ನೇಂದ್ರಿಯ ಮನಃ ಅಂತ ಹೇಳುತ್ತಲ್ಲಿ. ಹೀಗಾಗಿ ನಿಮಗೆ ಸೌಖ್ಯತೆ ಸಮೃದ್ಧತೆ ಇವೆಲ್ಲ ಏರ್ಪಾಡಾಗುತ್ತೆ. ಆದರೆ ಕಾಲ ಬರಬೇಕು. ಈಗ ರಾಹು ಕಾಲ ನಡೀತಾ ಇದೆಯಲ್ಲ, ಇದು ಕಳೆದು ಹೋಗಬೇಕು. ಶನಿದಶೆ ನಿಮಗೆ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತೆ, ಯಾಕೆಂದರೆ ತೃತೀಯ ದಶನಶ್ಚರ ಅನುಕೂಲ ಮಾಡಿಕೊಡ್ತಾನೆ. 2024 ನಂತರ ಅವಕಾಶ ಇದೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಸ್ವಲ್ಪ ತೊಡಕಿದೆ, ಯಾಕೆಂದರೆ ಸಪ್ತಮಾಧಿಪತಿ ಕುಜ ವ್ಯಯದಲ್ಲಿದ್ದಾನೆ. ಯಾವ ಅಧಿಪತಿ ವ್ಯಯದಲ್ಲಿದ್ದರೆ ಆ ಭಾವ ಅದು ತೊಡಕುಂಟಾಗುತ್ತೆ. ಹೀಗಾಗಿ ಇಲ್ಲಿ ಸ್ವಲ್ಪ ಕುಜ ಶಾಂತಿ ಅಗತ್ಯವಾಗಿ ಬೇಕಾಗಿದೆ. ಈ ಶಾಂತಿಯನ್ನು ಮಾಡಿಸಿ ಪ್ರಯತ್ನ ಮುಂದುವರಿಸಿ. ಶುಕ್ರನ ದೃಷ್ಟಿ ಸಾಕಾಗುತ್ತೆ. ಸಪ್ತಮ ಸ್ಥಾನಕ್ಕೆ ಬಲಿಷ್ಠನ ಶುಕ್ರನ ದೃಷ್ಟಿ ಇದೆಯಲ್ಲ, ಅದರಿಂದ ಫಲ ಸಿಗಲ್ವಾ? ಸಿಗುತ್ತೆ. ಆದರೆ ತೊಡಕಿರೋದನ್ನು ನಿವಾರಣೆ ಮಾಡಬೇಕು. ಹೀಗಾಗಿ ಕುಜಶಾಂತಿ ಮಾಡಿಸಿ ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಪ್ರಯತ್ನ ಮುಂದುವರಿಸಿ, ಒಳ್ಳೆಯದಾಗಲಿ ತಮಗೆ. ಸರಿ ಶಾಸ್ತ್ರಿಗಳೇ, ಇನ್ನೂ ಸಾಕಷ್ಟು ಸಂದೇಶಗಳಿವೆ, ಅವುಗಳನ್ನು ಮುಂದಿನ ಹಂತದಲ್ಲಿ ನೋಡೋಣ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿ ಕೊಡಬೇಕಾಗತ್ತೆ. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.